ಲೋಕಸಭೆ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು ಆ ಕುತೂಹಲಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಲೋಕಸಭೆ ಚುನಾವಣೆ 2024 7 ಹಂತದಲ್ಲಿ ನಡೆಯಲಿದ್ದು ಏಪ್ರಿಲ್ ನಿಂದ ಜೂನ್ 4 ರವರೆಗೂ ಕೂಡ ಈ ಮತದಾನ ಪ್ರಕ್ರಿಯೆ ನಡೆಯಲಿದೆ ಏಪ್ರಿಲ್ 19 ಕ್ಕೆ ಮೊದಲ ಹಂತದ ಮತದಾನ ನಡೆದ್ರೆ ಏಪ್ರಿಲ್ 26 ಕ್ಕೆ ಎರಡನೇ ಹಂತದ ಮತದಾನ ನಡೆಯಲಿದೆ ಇನ್ನು ಮೇ 7 ಕ್ಕೆ ಮೂರನೇ ಹಂತದ ಮತದಾನ ಮೇ 13 ಕ್ಕೆ ನಾಲ್ಕನೇ ಹಂತದ ಮತದಾನ ಮೇ 20 ಕ್ಕೆ ಐದನೇ ಹಂತದ ಮತದಾನ ಇನ್ನು ಮೇ 25 ಕ್ಕೆ ಆರನೇ ಹಂತದ ಮತದಾನ ಜೂನ್ 1 ಕ್ಕೆ ಕೊನೆಯ ಅಂದ್ರೆ ಏಳನೇ ಹಂತದ ಮತದಾನ ನಡೆಯಲಿದ್ದು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಈ ಮತದಾನ ಪ್ರಕ್ರಿಯೆ ನಡೆಯಲಿದೆ ಜೂನ್ 4 ಕ್ಕೆ ಇಡಿ ದೇಶದಾದ್ಯಂತ ಮತಯಂತ್ರ ಕಾರ್ಯ ನಡೆಯಲಿದೆ ಕೇವಲ ಲೋಕಸಭೆ ಚುನಾವಣೆ ಮಾತ್ರವಲ್ಲ ವಿಧಾನಸಭೆ ಚುನಾವಣೆ ಕೂಡ ಇದರ ಜೊತೆ ನಡೆಯತಾ ಇದೆ ಆಂಧ್ರ ಪ್ರದೇಶ ಸಿಕ್ಕಿಂ ಒಡಿಶಾ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಕೂಡ ನಡೆಯತಾ ಇದ್ದು 26 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಲೋಕಸಭೆ ಚುನಾವಣೆಯ ಜೊತೆಗೆ ವಿಧಾನಸಭಾ ಕ್ಷೇತ್ರಗಳಿಗೂ ಚುನಾವಣೆ ನಡೆಯತಾ ಇದ್ದು ಆಂಧ್ರ ಪ್ರದೇಶ ಸಿಕ್ಕಿಂ ಒಡಿಶಾ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆ ಕೂಡ ನಡೆಯಲಿದೆ ಇನ್ನು 543 ಲೋಕಸಭಾ ಕ್ಷೇತ್ರಗಳಿಗೆ 7 ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯತಾ ಇದ್ದು ಕರ್ನಾಟಕ ತ್ರಿಪುರಾ ಮಣಿಪುರದಲ್ಲಿ 2 ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ ಮೊದಲ ಹಂತ ಏಪ್ರಿಲ್ 19 ಫಲಿತಾಂಶ ಜೂನ್ 4 ಎರಡನೇ ಹಂತ ಏಪ್ರಿಲ್ 26 ಮೂರನೇ ಹಂತ ಮೇ 7 ನಾಲ್ಕನೇ ಹಂತ ಮೇ 13 ಐದನೇ ಹಂತ ಮೇ 20 ಆರನೇ ಹಂತ ಮೇ 25 ಮತ್ತು ಏಳನೇ ಹಂತ ಜೂನ್ 1 ಇದೆಲ್ಲದರ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಜೂನ್ 4 ಕ್ಕೆ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಇನ್ನು ನೀತಿ ಸಂಹಿತೆಯನ್ನು ಕೂಡ ಜಾರಿ ಮಾಡಲಾಗಿದೆ ಇಂದಿನಿಂದ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಮಧ್ಯಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ನಡೆಸಿದ ಕೂಡಲೇ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿರುತ್ತೆ ಒಟ್ಟು ಇಡೀ ದೇಶದಲ್ಲಿ 97 ಕೋಟಿ ಮತದಾರರಿದ್ದಾರೆ ಚುನಾವಣಾ ಸಿಬ್ಬಂದಿ 1.5 ಕೋಟಿ ಇದ್ರೆ ಚುನಾವಣಾ ವಾಹನ 4 ಲಕ್ಷ ಇದೆ ಇನ್ನು ಮತ ಕೇಂದ್ರಗಳು ಇಡೀ ದೇಶದಾದ್ಯಂತ 10.5 ಲಕ್ಷ ತೆರೆಯಲಾಗಿದೆ ಮತಯಂತ್ರಗಳು 55 ಲಕ್ಷ 55 ಲಕ್ಷ ಮತಯಂತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಇನ್ನು 19 ಕೋಟಿ 47 ಕೋಟಿ ಜನ ಮಹಿಳಾ ಮತದಾರರಿದ್ದರೆ ಪುರುಷ ಮತದಾರರು 49.70 ಕೋಟಿ ಇದ್ದಾರೆ ಇನ್ನು 85 ವರ್ಷ ಮೇಲ್ಪಟ್ಟವರು 82 ಲಕ್ಷ ಜನ ಇದ್ದರೆ 19 ಕೋಟಿ ಜನ 19 ಕೋಟಿ ಜನ 100 ವರ್ಷ ಮೇಲ್ಪಟ್ಟವರು 2.18 ಲಕ್ಷ ಕೋಟಿ ಜನ 18 ಲಕ್ಷ ಜನರಿದ್ದಾರೆ ಇನ್ನು ಚುನಾವಣೆ ನೀತಿ ಸಂಹಿತೆಯ ಪ್ರಕಾರ ಕುಕ್ಕರ್ ಮಧ್ಯ ಹಣವನ್ನ ಮಾರಾಟ ಮಾಡೋ ಹಾಗಿಲ್ಲ ಆಮಿಷ ಒಡ್ಡುವ ಕೆಲಸವನ್ನ ಮಾಡೋ ಹಾಗಿಲ್ಲ ಸೂರ್ಯಾಸ್ತದ ಬಳಿಕ ಎಟಿಎಂ ವಾಹನಗಳು ಓಡಾಡುವಂತಿಲ್ಲ ಮತದಾರರಿಗೆ ದಿಕ್ಕು ತಪ್ಪಿಸುವ ಯತ್ನವನ್ನ ಮಾಡುವ ಹಾಗಿಲ್ಲ ಜೊತೆಗೆ ಎಲ್ಲಾ ಕಡೆ ಕೂಡ ಚೆಕ್ ಪೋಸ್ಟ್ ಗಳನ್ನು ಹಾಕಲಾಗುತ್ತೆ ಡ್ರೋನ್ ಮೂಲಕ ಕಣ್ಕಾವಲಿನಲ್ಲಿ ಇರಿಸಲಾಗುತ್ತೆ ಸಾಮಾಜಿಕ ಜಾಲತಾಣದ ಮೇಲೂ ಕೂಡ ಕಣ್ಣನ್ನ ಇಡಲಾಗುತ್ತೆ ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇನ್ನು ಅಕ್ರಮ ಎಸಗುವ ಅಭ್ಯರ್ಥಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುವುದು ಎಂದು ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು ಇನ್ನು 24 ಗಂಟೆಯೂ ಕೂಡ ಹೆಲ್ಪ್ ಲೈನ್ ತೆರೆದಿರುತ್ತೆ ತಮಗೆ ಏನಾದರೂ ತೊಂದರೆಯಾದರೆ ಕೂಡ ನೀವು ಆ ಹೆಲ್ಪ್ ಲೈನ್ನ ಮುಖಾಂತರ ಸಹಾಯವನ್ನ ಪಡೆದುಕೊಳ್ಳಬಹುದು ಇನ್ನು ಮಕ್ಕಳನ್ನ ಪ್ರಚಾರಕ್ಕೆ ಬಳಸುವಂತಿಲ್ಲ ನೀತಿ ಸಂಹಿತೆಯ ಪ್ರಕಾರ ಮಕ್ಕಳನ್ನ ಕೂಡ ಯಾರು ಪ್ರಚಾರಕ್ಕೆ ಬಳಸಿಕೊಳ್ಳೋ ಹಾಗಿಲ್ಲ ಇನ್ನು ಯಾವುದೇ ದ್ವೇಷದ ಭಾಷಣವನ್ನ ಮಾಡೋ ಹಾಗಿಲ್ಲ ವೈಯಕ್ತಿಕ ಟೀಕೆಯನ್ನು ಕೂಡ ಮಾಡೋ ಹಾಗಿಲ್ಲ ಎಲ್ಲಾ ಬ್ಯಾಂಕ್ಗಳು ತಮ್ಮ ದೈನಂದಿನ ವರದಿಯನ್ನ ಕಳಿಸಿಕೊಡಲೇಬೇಕು ಎಲ್ಲಾ ಬ್ಯಾಂಕ್ಗಳಿಗೂ ಎಲೆಕ್ಷನ್ ಕಮಿಷನ್ ನಿಂದ ಈ ನಿರ್ದೇಶನವನ್ನ ನೀಡಲಾಗಿದೆ ಅನುಮಾನಾಸ್ಪದ ವೈವಾಟಿನ ಬಗ್ಗೆ ಮಾಹಿತಿಯನ್ನ ನೀಡಲೇಬೇಕಾಗುತ್ತೆ ಇನ್ನು ಸೂಕ್ಷ್ಮ ಮತಗಟ್ಟೆಗಳ ಮೇಲೂ ಕೂಡ ಕಣ್ಣನ್ನ ಇಡಲಾಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ ಈ ಮೂಲಕ ಲೋಕಸಭೆ ಚುನಾವಣೆ 2024 ನಡೆಯುತ್ತೆ मॉक पोल होता है कैंडिडेट्स के सामने में होता है फिर भी अगर कुछ आप किताब लाए हैं किसी के पास है क्या एक हमने किताब भी बनाई है एक जितने लीगल केसेस 40 केस देखिए दीज आर 40 केसेस ऑन ईवीएम इसमें एफएक्यू भी है आप सब लीजिए इस किताब को हमसे इसमें एफएक्यू भी है और इसमें फ्लो चार्ट्स भी हैं देखिए हमारी वेबसाइट पे है ये थोड़ा पढ़ने का तो कष्ट करिए खासतौर से जो एक्सपर्ट महोदय हैं वो बहुत सारे एक्सपर्ट्स हैं यहाँ मतलब कंट्री में कोई भी बन जाता है किसी पे कोई रोक नहीं है
हमने इसमें चार्ट भी लगाया है कि कितनी बार सत्ता में रहने वाली पार्टियां ईवीएम ने बदल दी। तो मुझे भी ईवीएम पे फिर मैं रात सोच रहा था ये प्रश्न तो आएगा जरूर, तो फिर रात को मैंने कुछ लिखा अपने हाथ से, वो फिर आपको सुनाता हूं। अधूरी हसरतों का इल्जाम, अधूरी हसरतों का इल्जाम हर बार हम पर लगाना ठीक नहीं, ये ईवीएम कह रही है, मैं नहीं कह रहा हूं। अधूरी हसरतों का इल्जाम हर बार हम पे लगाना ठीक नहीं, वफा खुद से नहीं होती, खता ईवीएम की कहते हो, और बाद में गोया जब परिणाम आता है तो उस पर कायम भी नहीं रहते, आप ही के पक्ष में रिजल्ट आ जाता है। ये क्या बात है भाई, कितने दिन? ईवीएम्स आर 100% सेफ, 100% श्योर, वी नो नाउ इन लास्ट 2 ईयर्स अगेन वी हैव डन लार्ज नंबर ऑफ इंप्रूवमेंट्स। एक एक ईवीएम की नंबर जो भी किस बूथ पे जाएगी वो कैंडिडेट को दिया जाएगा, इसलिए इसमें कोई प्रॉब्लम नहीं है।